ನಮಸ್ಕಾರ ಫ್ರೆಂಡ್ಸ್, ಟೆಕ್ದೋಸ್ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಬಿಫೋರ್ 9 ಮಂತ್ಸ್ ಬ್ಯಾಕ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಬಗ್ಗೆ. ಸೊ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಏನಿದೆ ಅಂದರೆ ಒಂದು ಆನ್ಲೈನ್ ಅಪ್ಲೈ ಮಾಡೋದು ಹೇಗೆ ಅಂತ ಒಂದು ವಿಡಿಯೋನ ಹಾಕಿದ್ವಿ. ಸೊ ಇವಾಗ ಅದರಲ್ಲಿ ಸುಮಾರು ಕಮೆಂಟ್ಸ್ಗಳು ಗೊತ್ತಾಯಿದ್ದಾವೆ. ಏನಂದರೆ ಯಾವ ರೀತಿ ಒಂದು ಲಾಸ್ಟ್ ಡೇಟ್ ಯಾವಾಗ ಅದಾದಮೇಲೆ ಏನಿದೆ ಇವು ಅಪ್ಲೈ ಮಾಡಿರುವಂಥದ್ದು ಹೇಗೆ ಚೆಕ್ ಮಾಡೋದು ಅಂದ್ಬಿಟ್ಟು ಸುಮಾರು ಇದೆ ಕಮೆಂಟ್ಸ್ಗಳು ಬರ್ತಾ ಇದೆ ಫ್ರೆಂಡ್ಸ್. ಅದಕ್ಕೋಸ್ಕರ ಈ ಎರಡು ಕ್ವಶನ್ಗಳಿಗೇನಿದೆ ನಿಮಗೆ ನಾನು ಆನ್ಸರ್ ಮಾಡ್ತೀನಿ. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ಸುಮಾರು ಕ್ವಶನ್ಸ್ಗಳಿದೆ ನಮ್ಮ ಹತ್ರ, ಇಲ್ಲಿ ನೋಡ್ಬೋದು. ಸರ್, ಇನ್ನು ಎಷ್ಟು ದಿನ ಅವಧಿ ಇದೆ? ಪುನೀತ್ ಅನ್ನೋರು ಕೇಳ್ತಾ ಇದ್ದಾರೆ. ಆಮೇಲೆ ಸರ್, ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್, ಹೇಗೆ ಚೆಕ್ ಮಾಡೋದಕ್ಕೆ ಸುಮಾರು ಕ್ವಶನ್ಸ್ಗಳಿವೆ. ಸೊ ಅದಕ್ಕೆ ಎಲ್ಲ ಕ್ವಶನ್ಸ್ಗಳಿಗೆ ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ಮೇನ್ ಎರಡು ಕ್ವಶನ್ಸ್ ಅಂದರೆ ಲಾಸ್ಟ್ ಡೇಟು ಮತ್ತು ಹೇಗೆ ಚೆಕ್ ಮಾಡೋದು, ಅಪ್ಲೈ ಮಾಡಿರುವಂಥದ್ದು ಹೇಗೆ ಚೆಕ್ ಮಾಡೋದನ್ನು ಕೇಳ್ತಾರೆ. ಸೊ ವಿಡಿಯೋನ ಅದರಲ್ಲಿ ಫುಲ್ ಡೀಟೇಲ್ಸ್ ಅಂತ ಹೇಳ್ತೀನಿ, ಸೊ ದಟ್ ವಿಡಿಯೋ ನೆಟ್ವರ್ಕ್ ನೋಡ್ತಾ ಇರಿ. ಸೊ ಹಾಗೆ ನಮ್ಮೊಂದು ರಿಕ್ವೆಸ್ಟ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ತಾನೆ ವಿಡಿಯೋ ಕಾಲ್ ಕೆಳಗೆ ಒಂದು ಕಾಣಿಸ್ತಲ್ಲ ರೆಡ್ ಕಲರ್ ಬಟನ್, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣಿಸುತ್ತೆ, ಅದರ ಮೇಲೂ ಕ್ಲಿಕ್ ಮಾಡಿ. ಎರಡು ಉಚಿತವಾಗಿದೆ, ಫ್ರೀ ಆಫ್ ಕಾಸ್ಟ್ ಇದೆ, ಯಾವುದೇ ಕಾಸ್ಟು ಇರೋದಿಲ್ಲ ಫ್ರೆಂಡ್ಸ್. ಓಕೆ, ಸೊ ಯಾ. ಸೊ ಫ್ರೆಂಡ್ಸ್, ನಾವಿಲ್ಲಿ ಫಸ್ಟ್ ಆಫ್ ಆಲ್ ನೋಡೋಣ ಈ ಯೋಜನೆಯ ಲಾಸ್ಟ್ ಡೇಟು. ಸೊ ಆ್ಯಕ್ಚುಲಿ PMY ಈ ಯೋಜನೆ ಏನಿದೆ ಫ್ರೆಂಡ್ಸ್, ಇದು 2015 ಲಾಂಚ್ ಆಗಿರೋದು, 2015 ಇದು ಸ್ಟಾರ್ಟ್ ಮಾಡಿರೋದು, 2022 ಇದು ಯೋಜನೆ ನಡೀತಾ ಇರುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಈ ಯೋಜನೆ ಮೇನ್ ಉದ್ದೇಶ ಏನು ಅಂತಂದರೆ 2022 ನಮ್ಮ ಈ ದೇಶದಲ್ಲಿ ಯಾರು ಸ್ವಂತ ಮನೆ ಇಲ್ಲದೆ ಇರೋರು ಇರಬಾರ್ದು, ಎಲ್ರಿಗೂ ಒಂದು ಸ್ವಂತ ಮನೆ ಇರಬೇಕು ಅನ್ನೋದೇ ಈ ಯೋಜನೆ ಉದ್ದೇಶ. ಸೊ ಹಾಗಾಗಿ ಇಲ್ಲಿ ಯಾವುದೇ ಒಂದು ಲಾಸ್ಟ್ ಡೇಟು ಅನ್ನೋದು ಮ್ಯಾಂಡಿಟರಿ ಏನಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಹೇಳೋಕ್ಕಾಗಲ್ಲ 2000 ನೆಕ್ಸ್ಟ್ ಇಯರಲ್ಲಿ ಯಾವ ಗೌರ್ಮೆಂಟ್ ಬರುತ್ತೋ ಏನು, ಸೊ ಅದು ಏನು ಹೇಳೋಕ್ಕಾಗಲ್ಲ. ಸೊ ಇವಾಗ ಇರುವಂಥದ್ದು ಏನಿದೆ ಅಂದರೆ 2022 ಆ್ಯಸ್ ಪರ್ ವೆಬ್ಸೈಟಲ್ಲಿ ಏನು ತೋರಿಸಿದ್ದಾರೆ ಅದರ ಪ್ರಕಾರ 2015 ಇದು ಏನಿದೆ ವರ್ಕ್ ಆಗ್ತಾ ಇರುತ್ತೆ. ಸೊ ನೀವು ಅಪ್ಲೈ ಮಾಡ್ಬೋದು, ಆನ್ಲೈನ್ ಅಪ್ಲೈ ಮಾಡಿ, ಏನು ತೊಂದರೆ ಇಲ್ಲ. ಇವಾಗ ಕೂಡ ಆನ್ಲೈನ್ ಅಪ್ಲೈನ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಅದಾದಮೇಲೆ ಇನ್ನೊಂದು ಕ್ವಶನ್ ಅಂದರೆ ಹೇಗೆ ಚೆಕ್ ಮಾಡೋದು. ಹೇಗೆ ಚೆಕ್ ಮಾಡೋದು ಅಂದರೆ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಮೇಲ್ಗಡೆ ಸಿಟಿ ಅಸೈನ್ಮೆಂಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಕೆಳಗಡೆ ಲಾಸ್ಟ್ ನೋಡ್ಬೋದು ಟ್ರ್ಯಾಕ್ ಯುವರ್ ಅಸೈನ್ಮೆಂಟ್ ಅಂತ ಇದೆ. ಸೊ ಟ್ರ್ಯಾಕ್ ಯುವರ್ ಅಸೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಟ್ರ್ಯಾಕ್ ಯುವರ್ ಅಸೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ 2 ಆಪ್ಷನ್ಗಳು ಸಿಗ್ತವೆ, ಅಂದರೆ 2 ವಿಧಗಳಾಗಿ ನೀವು ಸರ್ಚ್ನ ಮಾಡ್ಬೋದು ನೀವು ಮಾಡಿರುವಂಥ ಅಪ್ಲಿಕೇಶನನ್ನು. ಇನ್ನೊಂದು ಅಪ್ಲೈ ಮಾಡಿರ್ತೀರ, ಅದು ಅಪ್ಲಿಕೇಶನ್ ಸ್ಟೇಟಸನ್ನು ನೋಡೋಕ್ಕೆ. ಸೊ ಸ್ಟೇಟಸನ್ನು ನೋಡೋಕ್ಕೆ ಬೈ ನೇಮ್ ಸರ್ಚ್ ಮಾಡ್ಬೋದು, ಅದಾದಮೇಲೆ ಬೈ ಅಸೈನ್ಮೆಂಟ್ ಐ ಡಿ. ಸೊ ಅಸೈನ್ಮೆಂಟ್ ಐ ಡಿ ಏನಂತಂದರೆ ನೀವು ಸಬ್ಮಿಟ್ ಮಾಡಿದಾಗ ಒಂದು ಅಸೈನ್ಮೆಂಟ್ ಐ ಡಿ ಅಂತ ಕೊಟ್ಟಿರ್ತಾರೆ, ನಿಮಗೆ ಆ ಐ ಡಿನ ನೀವು ನೋಟ್ ಮಾಡಿ ಇಟ್ಕೊಂಡಿರ್ತೀರ, ನೋಟ್ ಮಾಡಿ ಇಟ್ಕೊಬೇಕು, ಇಲ್ಲ ಅಂದರೆ ನಿಮಗೆ ಚೆಕ್ ಮಾಡೋಕ್ಕಾಗಲ್ಲ. ಇಲ್ಲಾಂದ್ರೆ ಚೆಕ್ ಮಾಡ್ಬೋದು ಬೈ ನೇಮ್ ಸರ್ಚ್ ಮಾಡಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಫಸ್ಟ್ ಆಫ್ ಆಲ್ ನಾವು ಬೈ ಅಸೈನ್ಮೆಂಟ್ ಐ ಡಿ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನೀವು ಫಸ್ಟ್ ಏನಿದೆ ನಿಮಗೆ ಅಸೈನ್ಮೆಂಟ್ ಐ ಡಿ ಹಾಕಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಅಸೈನ್ಮೆಂಟ್ ಐ ಡಿ ಹಾಕಬೇಕಾಗುತ್ತೆ, ಅದಾದಮೇಲೆ ಕೆಳಗಡೆ ಮೊಬೈಲ್ ನಂಬರ್, ಹಾಕಿ ಇಲ್ಲಿ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಿಮ್ಮ ಫಾರ್ಮ್ ಅಪ್ಲಿಕೇಶನ್ ಡೀಟೇಲ್ಸ್ ಏನಿದೆ ಅಲ್ಲಿ ನಿಮಗೆ ಶೋ ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಅದಾದಮೇಲೆ ಸೆಕೆಂಡ್ ಥಿಂಗ್ ಏನಂತಂದರೆ ನಿಮ್ಮ ಬೈ ಚಾನ್ಸ್ ನಿಮ್ಮ ಹತ್ರ ಅಸೈನ್ಮೆಂಟ್ ಐ ಡಿ ಇಲ್ಲ ಅಂತಂದರೆ ಇಲ್ಲ, ಮತ್ತು ಇದರ ನೀವು ಬರ್ಕೊಳ್ಳಿಲ್ಲ ಏನೇ ಅಂತ ಆಗಿದ್ದರೆ, ಸೊ ಇಲ್ಲಿ ನೀವು ಬೈ ನೇಮ್ ಅಂತ ಇದೆ. ಓಕೆ, ಬೈ ನೇಮ್ಗಳನ್ನು ಸರ್ಚ್ ಮಾಡೋದು. ಬೈ ನೇಮ್ ಸರ್ಚ್ ಮಾಡಿದಾಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ನೀವು ಫಸ್ಟು ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇದರಲ್ಲಿ ಯಾವ ಸ್ಟೇಟಿಂದ ಬಿಲಾಂಗ್ ಮಾಡಿಸ್ತೀರ ಆ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದಾದಮೇಲೆ ಸಿಟಿ. ಓಕೆ, ಸಿಟಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೇಮ್ ಹಾಕಿ ಯಾರ ಹೆಸರಲ್ಲಿ ಏನಿದೆ ನೀವು ಅಪ್ಲೈ ಮಾಡಿದ್ದೀರಾ ಅದರ ಹೆಸರು, ಅದಾದಮೇಲೆ ಇಲ್ಲಿ ಮೊಬೈಲ್ ನಂಬರು, ಹಾಕಿದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ನಿಮ್ಮ ಫಾದರ್ಸ್ ನೇಮ್ಸ್, ಇಲ್ಲಿ ಡಿಸ್ಟಿಕ್ ಸೆಲೆಕ್ಟ್ ಮಾಡಿ. ಸೊ ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿ ಇವೆರಡನ್ನು ಸೆಲೆಕ್ಟ್ ಮಾಡಾದಮೇಲೆ ನೀವು ಕೆಳಗಡೆ ಏನಿದೆ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಓಕೆ, ನೀವು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಏನಿದೆ ನಿಮಗೊಂದು ಡಾಟಾ ಏನಿದೆ, ನಿಮ್ಮದು ಫುಲ್ ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ ಅದು ಇದರಲ್ಲಿ ಶೋ ಆಗುತ್ತೆ ಫ್ರೆಂಡ್ಸ್. ಓಕೆ, ಸೊ ಇದಿಷ್ಟು ಫ್ರೆಂಡ್ಸ್ ಎರಡು ನಿಮ್ಮ ಕ್ವಶನ್ ಜಾಸ್ತಿ ಕೇಳಿದ ಕ್ವಶನ್ಗಳಂದ್ರೆ ಇವೆ. ಇನ್ನೊಂದು ಕ್ವಶನ್ ಇದೆ ನಿಮಗೆ ಇದರಲ್ಲಿ, ಆಲ್ರೆಡಿ ನಿಮ್ಮದು ಹಳೆ ಮನೆ ಇದೆ, ನೀವು ಅದನ್ನು ಕಟ್ತಾ ಇದ್ದೀರಾ ಅಂತಂದರೆ, ಅಥವಾ 2 ಗುಂಟೆ 3 ಗುಂಟೆ ಜಾಗ ಇದೆ ಅದರಲ್ಲಿ ನೀವು ಮನೆ ಕಟ್ಟಬೇಕು ಅಂತ ಅಂದ್ಕೊತಾ ಇದ್ದಿದ್ರೆ ಅವ್ರಿಗೂ ಕೂಡ ಇದರಲ್ಲಿ ಒಂದು ಸ್ಕೀಮ್ ಇದೆ, ಸಬ್ಸಿಡಿ ಸಿಗುತ್ತೆ. ಸೊ ಅಂದರೆ ಹಳೆ ಮನೆಯನ್ನು ನೀವು ರಿನ್ಯೂ ಮಾಡಬೇಕು ಅಂತಂದರೆ, ಬಟ್ ಸಬ್ಸಿಡಿ ಸಿಗುತ್ತೆ 2,67,000 ಬಟ್ ಅದರಲ್ಲಿ ಸುಮಾರು ಕಂಡೀಷನ್ಸ್ಗಳೇ, ನೀವು ಲೋನ್ ಅಪ್ಲೈ ಮಾಡಬೇಕು, ಲೋನ್ ಮುಖಾಂತರ ನಿಮಗೆ 2,67,000 ಅಕೌಂಟ್ ಹಾಕ್ತಾರೆ. ಸೊ ಅಕೌಂಟಲ್ಲಿ ಕಟ್ ಆಗುತ್ತೆ. ಸೊ ಅದೊಂದು ಫುಲ್ ಪ್ರಾಸೆಸ್ ಇದೆ ಫ್ರೆಂಡ್ಸ್. ಅದ್ರ ಬಗ್ಗೆ ನಿಮಗೆ ಸಬ್ಸಿಡಿ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂತಂದರೆ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ. ಓಕೆ,